शरण शरणार्थी स्नेहितरे ನಾವು ಪ್ರತಿದಿನ ನ್ಯೂಸ್ಗಳಲ್ಲಿ ನೋಡ್ತಾ ಇದ್ದೀವಿ ಭಾರತದ ಅನೇಕ ರಾಜ್ಯಗಳಲ್ಲಿ ಜಲಪ್ರವಾಹ ಅಂದರೆ ಫ್ಲಡ್ಸ್ ಬಂದ್ಬಿಟ್ಟು ಜನರ ಜೀವನವನ್ನು ಲೈವ್ಲಿಹುಡ್ ಅನ್ನು ಏರುಪೇರು ಮಾಡ್ತಾ ಇದೆ ಅವರ ಒಂದು ಫೈನಾನ್ಷಿಯಲ್ ಲೈಫನ್ನು ಮತ್ತು ಸೋಷಿಯಲ್ ಲೈಫನ್ನು ಕಲ್ಚರಲ್ ಲೈಫ್ಗಳನ್ನೆಲ್ಲ ಡ್ಯಾಮೇಜ್ ಮಾಡಿಬಿಟ್ಟಿದೆ ಅವ್ರಿಗೆ ತಿನ್ನೋದಕ್ಕೆ ಮಲಗೋದಕ್ಕೆ ನೀರು ಕುಡಿಯೋದಕ್ಕೆ ಒಂದು ಕಷ್ಟದ ಒಂದು ವಾತಾವರಣವನ್ನು ಈ ಫ್ಲಡ್ಸ್ ನಿರ್ಮಾಣ ಮಾಡಿದೆ ಇಂತಹ ಒಂದು ಸಿಚುವೇಶನ್ ಕ್ರಿಯೇಟ್ ಮಾಡುವಂತಹ ವಿಪತ್ತುಗಳನ್ನೇ ನಾವು ಡಿಸಾಸ್ಟರ್ಸ್ಗಳಂತೇಳಿ ಕರಿತೀವಿ ಇಂತಹ ಡಿಸಾಸ್ಟರ್ಸ್ಗಳಲ್ಲಿ ಟೂ ಟೈಪ್ಸು ಒಂದು ನ್ಯಾಚುರಲ್ ಡಿಸಾಸ್ಟರ್ಸ್ ಅಂದರೆ ನೈಸರ್ಗಿಕವಾಗಿ ವಿಪತ್ತುಗಳು ಬರುವಂಥದ್ದನ್ನು ಫಾರ್ ಎಕ್ಸಾಂಪಲ್ ಸೈಕ್ಲೋನ್ಸ್ ಆಗಲಿ ಸುನಾಮಿ ಆಗಲಿ ಲ್ಯಾಂಡ್ ಸ್ಲೈಡ್ಸ್ ಆಗಲಿ ಮತ್ತು ಅರ್ಥ್ ಕ್ವೇಕ್ಸ್ ಆಗಲಿ ಇವೆಲ್ಲ ನ್ಯಾಚುರಲ್ ಡಿಸಾಸ್ಟರ್ಸ್ಗಳು ಮತ್ತು ಇನ್ನೊಂದು ಸೆಕೆಂಡ್ ಟೈಪ್ ಬಂದುಬಿಟ್ಟು ಮ್ಯಾನ್ ಮೇಡ್ ಡಿಸಾಸ್ಟರ್ಸ್ಗಳು ಬಯೋಲಾಜಿಕಲ್ ಡಿಸಾಸ್ಟರ್ಸು ನ್ಯೂಕ್ಲಿಯರ್ ಡಿಸಾಸ್ಟರ್ಸು ಕೆಮಿಕಲ್ ಡಿಸಾಸ್ಟರ್ಸು ಹೀಗೆ ಡಿಸಾಸ್ಟರ್ಸ್ಗಳು ಬರ್ತಾ ಇರ್ತವೆ ಮಾನವನ ಜೀವನದಲ್ಲಿ ಅವು ಬಂದಾಗ ಮಾನವನ ಜೀವನವನ್ನು ಅಲ್ಲೋಲ ಕಲ್ಲೋಲ ಮಾಡಿಬಿಡ್ತವೆ ಇಂತಹ ಒಂದು ವಾತಾವರಣವನ್ನು ನಾವು ಮ್ಯಾನೇಜ್ಮೆಂಟು ಡಿಸಾಸ್ಟರ್ ಮ್ಯಾನೇಜ್ಮೆಂಟು ಮಾಡಬೇಕಾಗ್ತದೆ ಇವತ್ತು ನಾವು ಡಿಸಾಸ್ಟರ್ಸ್ಗಳಲ್ಲಿ ಎರಡು ಟೈಪ್ ಅಂತ ತಿಳ್ಕೊಂಡ್ವಿ ಒಂದು ನ್ಯಾಚುರಲ್ಲು ಇನ್ನೊಂದು ಮ್ಯಾನ್ ಮೇಡು ಈ ನ್ಯಾಚುರಲ್ನಲ್ಲಿ ಬರುವಂತಹ ಕೆಲವೊಂದು ಡಿಸಾಸ್ಟರ್ಗಳ ಬಗ್ಗೆ ಒಂದು ಬ್ರೀಫ್ ಆಗಿ ತಿಳ್ಕೊಳ್ಳೋಣ ಮತ್ತು ಮ್ಯಾನ್ ಮೇಡ್ ಡಿಸಾಸ್ಟರ್ನಲ್ಲಿ ಬರುವಂತಹ ಕೆಲವೊಂದು ಡಿಸಾಸ್ಟರ್ಸ್ಗಳ ಬಗ್ಗೆ ಬ್ರೀಫ್ ಆಗಿ ತಿಳ್ಕೊಳ್ಳೋಣ ನ್ಯಾಚುರಲ್ ಡಿಸಾಸ್ಟರ್ಸ್ನಲ್ಲಿ ಬಂದುಬಿಟ್ಟು ಫಸ್ಟ್ಗೆ ಬರುವಂಥದ್ದು ಸೈಕ್ಲೋನ್ ಈ ಓಷನ್ ಭಾಗಗಳು ಅಂದರೆ ಸಮುದ್ರ ಭಾಗದಲ್ಲಿ ಅಟ್ಮಾಸ್ಫಿಯರಿಕ್ ಡಿಸ್ಟರ್ಬೆನ್ಸ್ ಆಗಲಿ ಮತ್ತು ಅಲ್ಲಿ ಲೋ ಪ್ರೆಷರ್ ಏರಿಯಾ ಒಂದು ಕ್ರಿಯೇಟ್ ಆಗಿಬಿಟ್ಟು ಒಂದು ಸ್ವಿಫ್ಟ್ ಮತ್ತು ಡಿಸ್ಟ್ರಕ್ಟಿವ್ ಏರು ಓಷಿಯನ್ ಕಡೆಯಿಂದ ಒಂದು ಭೂಮಿಯ ಕಡೆಗೆ ಅರ್ಥ್ ಕಡೆಗೆ ಏನು ಮಾಡುತ್ತಂದರೆ ಸರ್ಕ್ಯುಲೇಟ್ ಆಗ್ತಾ ಬರುತ್ತೆ ಅದು ತುಂಬ ವೇಗವಾಗಿ ಸ್ಪೀಡ್ ಆಗಿರುತ್ತೆ ಅಂಥದ್ದು ಬಂದಾಗ ಒಂದೇ ಸಲಕ್ಕೆ ಆ ಸಮುದ್ರದ ತೀರದಲ್ಲಿ ವಾಸ ಮಾಡುವಂಥ ನಮ್ಮ ಉದಾಹರಣೆಗೆ ಈಗ ನಮ್ಮ ಭಾರತದಲ್ಲಿ ಪಶ್ಚಿಮ ಬಂಗಾಳ ಆಂಧ್ರ ಪ್ರದೇಶ ತಮಿಳುನಾಡು ಒಡಿಶಾ ಇಂತಹ ರೀಜನ್ಗಳಲ್ಲಿ ಈ ಒಂದು ಬ್ಯಾಂಕ್ಗಳ ಮೇಲೆ ಒಂದು ಸಮುದ್ರ ತೀರದ ಮೇಲೆ ವಾಸ ಮಾಡ್ತಿರ್ತಾರೆ ಅಂತಹವರ ಲೈಫ್ಗಳನ್ನು ಹಾಳು ಮಾಡುತ್ತೆ ಈ ಒಂದು ಸೈಕ್ಲೋನು ಇದೊಂದು ನ್ಯಾಚುರಲ್ ಡಿಸಾಸ್ಟರ್ ಆಗಿದೆ ನಮ್ಮ ಭಾರತಕ್ಕೆ ಆವಾಗವಾಗ ಇಂಥ ಸೈಕ್ಲೋನ್ಗಳು ಬಂದುಬಿಟ್ಟು ಜನರ ಜೀವನವನ್ನು ಹಾಳು ಮಾಡ್ತಾ ಇರ್ತವೆ ನೆಕ್ಸ್ಟ್ ಬರುವಂಥದ್ದು ಸುನಾಮಿ ನಮ್ಮ ಭೂಮಿ ಏನಿದೆಯಲ್ಲ ಇದು ಪ್ಲೇಟ್ಸ್ಗಳಲ್ಲಿ ಒಂದು ಡಿವೈಡ್ ಆಗಿದೆ ನಮ್ಮ 7 to 8 ಒಂದು ದೊಡ್ಡ ಪ್ಲೇಟ್ಸ್ಗಳು ಚಿಕ್ಕ ಚಿಕ್ಕ ಪ್ಲೇಟ್ಸ್ಗಳು ಇವು ಮೂಮೆಂಟ್ ಆಗ್ತಾ ಇರ್ತವೆ ಈ ಮೂಮೆಂಟ್ ಆಗೋ ಟೈಮಲ್ಲಿ ಒಂದು ಪ್ಲೇಟು ಇನ್ನೊಂದು ಪ್ಲೇಟ್ನ ಒಂದು ಅಂಡರಲ್ಲಿ ಬಂದಾಗ ಅಲ್ಲೊಂದು ಫ್ರಿಕ್ಷನ್ ಮತ್ತು ಸ್ಟ್ರೆಸ್ಸು ಕ್ರಿಯೇಟ್ ಆಗ್ತದೆ ಅದು ಕ್ರಿಯೇಟ್ ಆದಾಗ ಒಂದು ಅರ್ತ್ ಕ್ವೇಕ್ ಬರುತ್ತೆ ಆ ಅರ್ತ್ ಕ್ವೇಕ್ ಇದು ಕೂಡ ಒಂದು ಸಮುದ್ರದ ಮಟ್ಟದಲ್ಲಿ ನಡೆಯುವಂಥ ಒಂದು ಫೆನೋಮೆನನ್ನು ವಿದ್ಯಮಾನ ಈ ಸಮುದ್ರದ ಆಳದಲ್ಲಿ ಈ ಅರ್ಥ್ ಕ್ವೇಕ್ ಆದಾಗ ಆ ಸಮುದ್ರದಲ್ಲಿರುವಂತಹ ನೀರು ಏನು ಮಾಡುತ್ತೆ ಒಂದೇ ಸಲಕ್ಕೆ ತುಂಬ ರಭಸವಾಗಿ ವೇಗವಾಗಿ ಸ್ಪೀಡಾಗಿ ಆ ಸಮುದ್ರದಿಂದ ನೀರು ಒಂದು ಮಾನವ ಭೂಮಿ ಕಡೆ ಬಂದ್ಬಿಡುತ್ತೆ ಉದಾಹರಣೆಗೆ ನಾವು ತಮಿಳುನಾಡಿನಲ್ಲಿ ನೋಡಿದಾಗ ಈ ಥರ ಒಂದು ಅಲ್ಲಿ ಅರ್ಥ್ ಕ್ವೇಕ್ ಸಮುದ್ರದ ಆಳದಲ್ಲಿ ಅರ್ಥ್ ಕ್ವೇಕ್ ಆಗಿ ಆ ನೀರುಗಳು ಒಮ್ಮೆಲೆ ಚೆನ್ನೈ ಕಡೆ ಬಂದುಬಿಟ್ಟು ಚೆನ್ನೈನಲ್ಲಿರುವಂಥ ಅನೇಕ ಕಾರುಗಳನ್ನು ನೀರಿನ ಅಡಿಯಲ್ಲಿ ತೊಗೊಂಡು ಹೋಗೋದು ಅನೇಕ ಮನೆಗಳನ್ನು ಡ್ಯಾಮೇಜ್ ಮಾಡಿ ಅನೇಕ ಜನರನ್ನು ಒಂದು ಸತ್ತೋಗಿರುವಂತಹ ಒಂದು ನೀರು ಪಾಲಾದಂತಹ ಒಂದು ಉದಾಹರಣೆಗಳು ಹಲವಷ್ಟಿದ್ವೆ ಇಂತಹ ಒಂದು ವಿದ್ಯಮಾನವನ್ನು ನಾವು ಸುನಾಮಿ ಅಂತೇಳಿ ಕರಿತೀವಿ ಇದು ಕೂಡ ನ್ಯಾಚುರಲ್ ಆಗಿ ಆಗುವಂಥದ್ದು ನೆಕ್ಸ್ಟ್ ಬರುವಂಥದ್ದು ಹೀಟ್ ವೇವ್ ಈ ಹೀಟ್ ವೇವ್ ಅಂದಾಗೆ ನಾವು ಸಮ್ಮರ್ ಸೀಸನ್ಗಳಲ್ಲಿ ಏನಾಗುತ್ತಂದಾಗ ನಾರ್ಮಲ್ ಟೆಂಪರೇಚರ್ ಎಷ್ಟಿರಬೇಕು ಅದಕ್ಕಿಂತ ಜಾಸ್ತಿಯಾಗಿ ಉದಾಹರಣೆಗೆ 40 ಡಿಗ್ರಿ ಸೆಲ್ಸಿಯಸ್ಸು 45 ಡಿಗ್ರಿ ಸೆಲ್ಸಿಯಸ್ಸು ನಮ್ಮಲ್ಲಿ ಭಾರತದಲ್ಲಿ 50 ಡಿಗ್ರಿ ಸೆಲ್ಸಿಯಸ್ವರೆಗೆ ಕೂಡ ಟೆಂಪರೇಚರ್ ಒಂದು ರೆಕಾರ್ಡ್ ಆಗಿದೆ ಇಷ್ಟು ಪ್ರಮಾಣದಲ್ಲಿ ಒಂದು ಟೆಂಪರೇಚರ್ ಇದ್ದಾಗ ಈ ಟೆಂಪರೇಚರಿಂದ ಬೀಸುವಂಥ ಗಾಳಿ ಏನಾಗುತ್ತಂದರೆ ತುಂಬ ಸೆಕೆಯಿಂದ ಕೂಡಿರುತ್ತೆ ಇದನ್ನು ನಾವು ಹೀಟ್ ವೇವ್ ಅಂತೇಳಿ ಕರಿತೀವಿ ಇಂತಹ ಹೀಟ್ ವೇವ್ಸ್ಗಳು ನಾರ್ತ್ ವೆಸ್ಟರ್ನ್ ಅಂದರೆ ನಾರ್ದರ್ನ್ ವೆಸ್ಟರ್ನ್ ರೀಜನ್ಗಳಲ್ಲಿ ಉದಾಹರಣೆಗೆ ಈ ರಾಜಸ್ಥಾನ ಮತ್ತು ಹರಿಯಾಣ ಭಾಗಗಳಂತಲ್ಲಿ ಮತ್ತು ಗುಜರಾತ್ಗಳಲ್ಲಿ ಈ ಹೀಟ್ ವೇವ್ಸ್ಗಳು ಜಾಸ್ತಿ ಬರುತ್ತೆ ಇದು ಬಂದಾಗ ಅನೇಕ ಸಾವು ನೋವುಗಳಾಗ್ತವೆ ಮತ್ತು ಬೆಳೆಗಳೆಲ್ಲ ಹಾನಿ ಆಗ್ತವೆ ನೀರೆಲ್ಲ ಬತ್ತಿ ಹೋಗ್ತದೆ ಒಂದು ಬರಗಾಲದ ಸಿಚುವೇಶನ್ನು ಬಂದುಬಿಡ್ತದೆ ಇದು ಕೂಡ ಒಂದು ನ್ಯಾಚುರಲ್ ಆಗಿ ಬರುವಂಥ ಒಂದು ಡಿಸಾಸ್ಟರು
ನೆಕ್ಸ್ಟ್ ಬರುವಂಥದ್ದು ಲ್ಯಾಂಡ್ ಸ್ಲೈಡ್ಸ್. ನಾವು ಮೊದಲೇ ಹೇಳಿರೋ ಹಾಗೆ ಈಗ ಈ ಸುನಾಮಿ ಮತ್ತು ಸೈಕ್ಲೋನ್ಸ್ಗಳು ಏನಾಗುತ್ತಂದರೆ ಈ ಸಮುದ್ರದ ಆಳದಲ್ಲಿ ಆಗ್ತದೆ. ಅದೇ ತರಹ ನಾವು ಭೂಮಿ ಮೇಲೆ ಬಂದಾಗ ನಾವು ಈಗ ನಮ್ಮ ಭಾರತ ಇದೆ, ಇದು ಇಂಡಿಯನ್ ಪ್ಲೇಟ್ಸು, ಇದಕ್ಕೆ ಮೇಲೆ ಯುರೇಷಿಯನ್ ಪ್ಲೇಟ್ಸ್ ಅಂತ ಬರುತ್ತೆ. ನಮ್ಮ ಇಂಡಿಯನ್ ಪ್ಲೇಟು ಯುರೇಷಿಯನ್ ಪ್ಲೇಟ್ಗೆ ಆವಾಗ ಕೊಲಿಜನ್ ಮಾಡ್ತಾ ಇರುತ್ತೆ. ಕಾರಣ ಏನಂದರೆ ನಮ್ಮ ಇಂಡಿಯನ್ ಪ್ಲೇಟು ನಾರ್ಥ್ವರ್ಡ್ ಮೂಮೆಂಟು ಮಾಡ್ತಾ ಇದೆ. ಈ ಒಂದು ಕೊಲಿಜನ್ನಿಂದ ನಮ್ಮ ಭಾರತದ ಒಂದು ಉತ್ತರ ಭಾಗದಲ್ಲಿ ಅನೇಕ ಹೈಯೆಸ್ಟ್ ಮೌಂಟೇನ್ಸ್ಗಳು ಕ್ರಿಯೇಟ್ ಆಗಿದೆ. ಅಲ್ಲೂ ಕೂಡ ಆವಾಗವಾಗ ನಮ್ಮ ಉತ್ತರ ಭಾರತದಲ್ಲಿ ಅರ್ಥ್ಕ್ವೇಕ್ಸ್ಗಳು ಆಗ್ತವೆ ಮತ್ತು ರೇನ್ ಫಾಲ್ಸು ಆಗ್ತಿರ್ತವೆ. ಹೈಯೆಸ್ಟ್ ರೇನ್ ಫಾಲ್ಸ್ ಆದಾಗ ಅಥವಾ ಅರ್ಥ್ಕ್ವೇಕ್ಸ್ ಆದಾಗ ಏನಾಗುತ್ತಂದರೆ ಎತ್ತರದ ಭಾಗದಲ್ಲಿರುವಂತಹ ಮಣ್ಣು ಏನು ಮಾಡುತ್ತೆ, ಕುಸಿದು ಏನು ಕೆಳಗಡೆ ವಾಸ ಮಾಡ್ತಿರ್ತಾರೆ ಜನಗಳು ಅವರ ಒಂದು ಮನೆಗಳನ್ನು ಆ ಮಣ್ಣಿನ ಜೊತೆ ತೊಗೊಂಡು ಹೋಗಿ ಅಲ್ಲಿ ಕೂಡ ಜೀವಹಾನಿಗಳಾಗ್ತವೆ. ಅದು ರೋಡನ್ನು ಡ್ಯಾಮೇಜ್ ಮಾಡುತ್ತೆ, ಕೆಲವೊಂದ್ಸಲ ಬ್ರಿಡ್ಜ್ಗಳನ್ನು ಡ್ಯಾಮೇಜ್ ಮಾಡುತ್ತೆ. ಇಂತಹ ಒಂದು ಡಿಸಾಸ್ಟರ್ ಆಗೋದನ್ನು ನಾವು ಲ್ಯಾಂಡ್ ಸ್ಲೈಡ್ಸ್ ಅಂತೇಳಿ ಕರಿತೀವಿ. ಲ್ಯಾಂಡ್ ಸ್ಲೈಡ್ಸು ಆಗುವಂಥದ್ದು ಒಂದು ಮುಖ್ಯವಾದ ರೀಸನ್ಸ್ಗಳೆಂದರೆ ಹೈಯೆಸ್ಟ್ ಮೌಂಟೇನ್ಸ್ಗಳಿರುವಂಥದ್ದು ಮತ್ತು ಎತ್ತರದ ಪ್ರದೇಶಗಳಲ್ಲಿ ಈ ಲ್ಯಾಂಡ್ ಸ್ಲೈಡ್ಸ್ಗಳು ಆಗ್ತಾ ಇರ್ತವೆ. ನೆಕ್ಸ್ಟ್ ಬರುವಂತಹ ಒಂದು ನ್ಯಾಚುರಲ್ ಡಿಸಾಸ್ಟರ್ಸ್ ಅಂದರೆ ಅರ್ಬನ್ ಫ್ಲಡ್ಸ್ಗಳು. ನಮ್ಮ ಸಿಟಿಗಳಲ್ಲಿ ನೋಡ್ತಾ ಇರ್ತೀವಿ ಡೆನ್ಸ್ಲಿ ಪಾಪ್ಯುಲೇಟೆಡ್ ತುಂಬ ಜನ ವಾಸ ಮಾಡ್ತಿರ್ತಾರೆ, ಕಾಂಕ್ರೀಟ್ ರೋಡ್ಸ್ಗಳು ಇರ್ತವೆ. ಅವರು ಈ ಎಲ್ಲಿ ಜಾಸ್ತಿ ವಲ್ನರೇಬಲ್ ಅಂದರೆ ಈ ನದಿ ಪ್ರದೇಶಗಳಲ್ಲೆಲ್ಲ ಮನೆ ಮಾಡ್ಕೊಂಡಿರ್ತಾರೆ, ಹಳ್ಳ ಪ್ರದೇಶಗಳನ್ನೆಲ್ಲ ನಾಶ ಮಾಡಿ ಹಳ್ಳ ಕೊಳ್ಳಗಳು ಇರುವಂಥ ಒಂದು ಪ್ರದೇಶಗಳಲ್ಲಿ ಮನೆಗಳನ್ನು ಮಾಡಿಕೊಂಡಿರ್ತಾರೆ. ಅಂಥ ಪ್ರದೇಶದಲ್ಲಿ ಏನಾಗುತ್ತಂದರೆ ಈ ಮಳೆ ನೀರು ಬಂದಾಗ ಅಲ್ಲಿ ಅದಕ್ಕೆ ಹೋಗುವುದಕ್ಕೆ ದಾರಿ ಇರೋದಿಲ್ಲ, ಅದು ಏನಾಗುತ್ತಂದಾಗ ಅಪ್ಸೈಡ್ಸ್ ರೂಪದಲ್ಲಿ ಬಂದ್ಬಿಡುತ್ತೆ. ಇಂತಹ ಒಂದು ಅರ್ಬನ್ ಸಿಟಿಗಳಿಂದ ಇವತ್ತು ನಮ್ಮ ಭಾರತದಲ್ಲಿ 1.8 ಟೈಮ್ಸ್ ಒಂದು ಅರ್ಬನ್ ಫ್ಲಡ್ಸ್ ಬರುವಂಥದ್ದು ಇವತ್ತು 8 ಟೈಮ್ಸ್ ಲೆವೆಲ್ಗೆ ಹೋಗಿದೆ. ಮತ್ತು ಫ್ಲಡ್ಸ್ನ ವ್ಯಾಲ್ಯೂಮು 6 ಟೈಮ್ಸ್ ಇನ್ಕ್ರೀಸ್ ಆಗಿದೆ. ಇಂತಹ ಒಂದು ಡಿಸಾಸ್ಟರ್ಸನ್ನು ನಾವು ಅರ್ಬನ್ ಫ್ಲಡ್ಸ್ ಅಂತೇಳಿ ಕರಿತೀವಿ. ಮತ್ತು ನೆಕ್ಸ್ಟ್ ಬರುವಂಥದ್ದು ಫ್ಲಡ್ಸ್, ಇದು ನಾರ್ಮಲಾಗಿ ಹಳ್ಳಿಗಳ ಕಡೆ ಆಗುವಂಥದ್ದು. ನಮ್ಮ ಭಾರತ ದೇಶ ನದಿಗಳ ದೇಶ ಇದೆ. ಇಲ್ಲಿ ಅನೇಕ ನದಿಗಳು ಮೇಲೆ ಉತ್ತರ ಭಾರತದಲ್ಲಿ ಗಂಗಾ, ಯಮುನಾ, ಸರಸ್ವತಿ ಹೀಗೆ ಅನೇಕ ನದಿಗಳಿವೆ ಮತ್ತು ಬ್ರಹ್ಮಪುತ್ರ. ಈ ನದಿಗಳಲ್ಲಿ ಮಳೆ ಜಾಸ್ತಿ ಬಂದುಬಿಟ್ಟು ಆ ನದಿಗಳಲ್ಲಿ ನೀರು ಹಿಡ್ಕೊಳ್ಳೋಕ್ಕಾಗದೆ ಆ ನದಿಗಳೆಲ್ಲ ಹೆಚ್ಚಿಗೆ ಹರಿದುಬಿಟ್ಟು ಅಲ್ಲೇ ಪಕ್ಕದ ಊರುಗಳಲ್ಲಿ ಇರುವಂಥ ಒಂದು ಊರುಗಳಲ್ಲಿ ಆ ನೀರೆಲ್ಲ ಹರಿದುಬಿಟ್ಟು ಅಲ್ಲಿನ ಜನರ ಜೀವನವನ್ನು ಹಾಳು ಮಾಡ್ತವೆ, ಅವರ ಒಂದು ಲೈವ್ಲಿಹುಡ್ ಸಿಸ್ಟಮನ್ನು ಹಾಳು ಮಾಡ್ತವೆ, ಪ್ರಾಪರ್ಟಿ ಇನ್ಫ್ರಾಸ್ಟ್ರಕ್ಚರ್ಗಳನ್ನು ಹಾಳು ಮಾಡ್ತವೆ. ಇಂತಹ ಒಂದು ಡಿಸಾಸ್ಟರ್ಸನ್ನು ನಾವು ಫ್ಲಡ್ಸ್ ಅಂತೇಳಿ ಕರಿತೀವಿ. ಅರ್ಥ್ಕ್ವೇಕ್ಸ್ ನಮ್ಮ ಭಾರತದಲ್ಲಿ ಅರ್ಥ್ಕ್ವೇಕ್ಸ್ ತುಂಬ ಕಾಮನ್ ಆಗಿ ಆಗುತ್ತೆ. ಏನು ಗ್ರೌಂಡ್ಗಳು ಒಳಗಡೆ ಏನು ಜ್ವಾಲಾಮುಖಿ ವೋಲ್ಕ್ಯಾನೋಸ್ ಇರುತ್ತೆ ಅವುಗಳು ಶೇಕ್ ಆದಾಗ ಮೇಲೆ ಗ್ರೌಂಡ್ಗಳಲ್ಲಿ ಶೇಕ್ ಆಗಿ ಭೂಮಿ ಕಟ್ಟಡಗಳೆಲ್ಲ ಬೀಳುವುದನ್ನು ಮತ್ತು ರೋಡ್ಗಳೆಲ್ಲ ಬ್ರೆಕ್ ಆಗುವುದನ್ನು ಮತ್ತು ಯಾವುದೇ ಬ್ರಿಡ್ಜ್ಗಳೆಲ್ಲ ಡ್ಯಾಮೇಜ್ ಆಗುವುದನ್ನು ಈ ಒಂದು ಡಿಸಾಸ್ಟರ್ಸನ್ನು ನಾವು ಅರ್ಥ್ಕ್ವೇಕ್ಸ್ ಅಂತೇಳಿ ಕರಿತೀವಿ. ಹೀಗೆ ನ್ಯಾಚುರಲ್ ಡಿಸಾಸ್ಟರ್ಸ್ ಬಂದುಬಿಟ್ಟು ಡ್ರಾಟ್ ಬರುತ್ತೆ, ಕೋಲ್ಡ್ ವೇವ್ಸ್ ಜಲ್ಲಿಗಳಲ್ಲಿ ಕೋಲ್ಡ್ ವೇವ್ಸ್ ಅಂತಹ ಒಂದು ನ್ಯಾಚುರಲ್ ಡಿಸಾಸ್ಟರ್ಸ್ಗಳು ಅಂದರೆ ತುಂಬ ಚಳಿಯಿಂದ ಅನೇಕ ಜನರು ಕೂಡ ಸಾಯ್ತಾರೆ, ಇದು ಕೂಡ ಒಂದು ನ್ಯಾಚುರಲ್ ಡಿಸಾಸ್ಟರ್ಸ್. ಹೀಗೆ ನೈಸರ್ಗಿಕವಾಗಿ ಬರುವಂತಹ ವಿಪತ್ತುಗಳನ್ನು ನಾವು ನ್ಯಾಚುರಲ್ ಡಿಸಾಸ್ಟರ್ಸ್ ಅಂತೇಳಿ ಕರೆದಿದ್ದೀವಿ. ಅದೇ ತರಹ ಮ್ಯಾನ್ ಮೇಡ್ ಡಿಸಾಸ್ಟರ್ಸ್ಗಳು, ಇಲ್ಲಿ ಫಸ್ಟ್ ಬರುವಂಥದ್ದು ಕೆಮಿಕಲ್ ಡಿಸಾಸ್ಟರ್ಸ್. ನಮ್ಮಲ್ಲಿ ಅನೇಕ ಇಂಡಸ್ಟ್ರೀಸ್ಗಳಿದ್ದಾವೆ, ಅನೇಕ ಒಂದು ಕೆಟ್ಟ ಒಂದು ರಾಸಾಯನಿಕ ಕೆಮಿಕಲ್ ಪದಾರ್ಥಗಳನ್ನು ಒಂದು ಹೊರಗಡೆ ಹಾಕ್ತಾ ಇರ್ತವೆ. ಈ ಪದಾರ್ಥಗಳು ಮನುಷ್ಯನ ಒಂದು ಸೋಷಿಯಲ್ ಲೈಫ್ನಲ್ಲಿ ಬಂದುಬಿಟ್ಟು ಅದನ್ನು ಶ್ವಾಸದ ಮೂಲಕನೋ ಅಥವಾ ವಾಟರ್ ಮೂಲಕನೋ ಫುಡ್ ಮೂಲಕನೋ ಸೇವಿಸಿದಾಗ ಮನುಷ್ಯನಲ್ಲಿ ಅನೇಕ ಒಂದು ಡ್ಯಾಮೇಜಸ್ಗಳಾಗುವಂಥದ್ದು, ಲೈವ್ಲಿಹುಡ್ ಸಿಸ್ಟಮ್ ಚೇಂಜ್ ಆಗುವಂಥದ್ದು, ಇದೊಂದು ಕೆಮಿಕಲ್ ಡಿಸಾಸ್ಟರ್ಸ್, ಇದೊಂದು ಮ್ಯಾನ್ ಮೇಡ್, ಇದು ಮನುಷ್ಯನಿಂದ ಆಗಿರುವಂಥದ್ದು, ಅವನೇ ಮಾಡಿಕೊಂಡಂಥ ಒಂದು ವಿಪತ್ತು ಇದು. ನೆಕ್ಸ್ಟ್ ಬರುವಂಥದ್ದು ನ್ಯೂಕ್ಲಿಯರ್ ಡಿಸಾಸ್ಟರ್ಸ್. ನಮ್ಮಲ್ಲಿ ಅನೇಕ ಒಂದು ನ್ಯೂಕ್ಲಿಯರ್ ಪವರ್ ಜನರೇಷನ್ಗಳಿದ್ದಾವೆ. ನಾವು ಇವತ್ತು ಮೆಡಿಸಿನ್ಸ್ಗಳಲ್ಲಿ ನ್ಯೂಕ್ಲಿಯರನ್ನು ಬಳಸ್ತಾ ಇದ್ದೀವಿ, ಅವುಗಳ ಇಂಡಸ್ಟ್ರೀಸ್ಗಳಿದ್ದಾವೆ, ಅಗ್ರಿಕಲ್ಚರ್ಸ್ನಲ್ಲಿ ಕೂಡ ಒಂದು ನ್ಯೂಕ್ಲಿಯರ್ ಪದಾರ್ಥಗಳನ್ನು ಬಳಸ್ತಾ ಇದ್ದೀವಿ, ರಿಸರ್ಚಲ್ಲಿ, ಡಿಫೆನ್ಸ್ನಲ್ಲಿ. ಈ ಥರ ಅನೇಕ ಒಂದು ಸಿಚುವೇಶನ್ಸ್ಗಳಲ್ಲಿ ಒಂದು ನ್ಯೂಕ್ಲಿಯರ್ ಡಿಸಾಸ್ಟರ್ಸ್ ಆಗಿ ಏನಾಗುತ್ತೆ, ಮನುಷ್ಯನ ಜೀವನ ಕೆಲವೊಂದ್ಸಲ ಅಲ್ಲೋಲ ಕಲ್ಲೋಲ ಆಗುತ್ತೆ, ಇದನ್ನು ನ್ಯೂಕ್ಲಿಯರ್ ಡಿಸಾಸ್ಟರ್ಸ್ ಅಂತೇಳಿ ಕರಿತಾ ಇದ್ದೀವಿ. ಮತ್ತು ನೆಕ್ಸ್ಟ್ ಬರುವಂಥದ್ದು ಫೈರ್ಸ್, ಕಾಡುಗಳಲ್ಲಿ ಫೈರಿಂಗ್ ಆಗುವಂಥದ್ದು.
ಮತ್ತು ಬಯೋಲಾಜಿಕಲ್ ಪ್ರೊಸೆಸ್, ಮನುಷ್ಯನ ಒಂದು ಜೀವನದಲ್ಲಿ ಕೆಲವೊಂದು ಪ್ರೊಸೆಸ್ಗಳಿಂದ ಮತ್ತು ಕೆಲವೊಂದು ಫೆನೋಮಿನನ್ ವಿದ್ಯಮಾನಗಳಿಂದ ಏನಾಗುತ್ತಂದರೆ ಬಯೋಲಾಜಿಕಲ್ ವೆಕ್ಟರ್ಸ್ ಇವಾಗ ನಾವು ನೋಡ್ತಾ ಇದ್ವಿ. ಫಾರ್ ಎಕ್ಸಾಂಪಲ್ ಕರೋನಾ ವೈರಸ್, ಅದೇ ತರಹ ಪ್ಯಾಥೋಜೆನಿಕ್ ಮೈಕ್ರೋ ಆರ್ಗನಿಸಮ್ಸ್ಗಳು, ಟಾಕ್ಸಿನ್ಸ್ ಮತ್ತು ಬಯೋ ಆಕ್ಟಿವ್ ಸಬ್ಸ್ಟ್ಯಾನ್ಸ್ಗಳು, ಇವುಗಳು ಮನುಷ್ಯನ ಒಂದು ಜೀವನ ಒಂದು ಬಯೋಸ್ಫಿಯರಲ್ಲಿ ಎಂಟರ್ ಆಗಿ ಮನುಷ್ಯನ ಜೀವನವನ್ನು ಹಾಳು ಮಾಡುವಂಥದ್ದು, ಮತ್ತು ಅನೇಕ ಇಂಜುರಿಗಳನ್ನು ತರುವಂಥದ್ದು, ಇಲ್ನೆಸ್ ಅನಾರೋಗ್ಯವನ್ನು ತರುವಂಥದ್ದು, ಹೆಲ್ತ್ ಮೇಲೆ ಇಂಪ್ಯಾಕ್ಟ್ಸ್ ಮಾಡುವಂಥದ್ದು, ಇವುಗಳ ಜೊತೆ ಪ್ರಾಪರ್ಟಿ ಮೇಲೆ, ಲೈವ್ಲಿಹುಡ್ ಮೇಲೆ, ಸರ್ವಿಸಸ್ಗಳ ಮೇಲೆ ಸೋಷಿಯಲ್ ಮತ್ತು ಎಕನಾಮಿಕ್ ಡಿಸ್ಟ್ರಪ್ಷನ್ ಮಾಡುವಂಥ ಒಂದು ಇದನ್ನು ನಾವು ಬಯೋಲಾಜಿಕಲ್ ಡಿಸಾರ್ಡರ್ಸ್ ಅಂತೇಳಿ ಕರಿತೀವಿ. ಹೀಗೆ ಕೇವಲ ನ್ಯಾಚುರಲ್ ಡಿಸಾಸ್ಟರ್ಸ್ಗಳೆಲ್ಲ, ಮನುಷ್ಯ ಕೂಡ ತನ್ನದೇ ಆದಂಥ ಒಂದು ಕೆಲವೊಂದು ಮ್ಯಾನ್ಮೇಡ್ ಡಿಸಾಸ್ಟರ್ಸ್ಗಳನ್ನು ಕೂಡ ಮಾಡಿಕೊಂಡಿದ್ದಾನೆ. ಇವಾಗ ಇಂತಹ ಡಿಸಾಸ್ಟರ್ಸ್ಗಳನ್ನು ಮ್ಯಾನೇಜ್ಮೆಂಟು ಮಾಡಬೇಕು ಅಂತಂದು ಬಂದಾಗ ನಾನು ಲಾಸ್ಟ್ ಟೈಮ್ನಲ್ಲಿ ಹೇಳಿದೆ, ಇದನ್ನು ಮ್ಯಾನೇಜ್ಮೆಂಟ್ ಮಾಡೋಕ್ಕೆ ನಮ್ಮ ಭಾರತದಲ್ಲಿ ನ್ಯಾಷನಲ್ ಡಿಸಾಸ್ಟರ್ ಮ್ಯಾನೇಜ್ಮೆಂಟ್ ಅಥಾರಿಟಿ ಇದೆ. ಇದನ್ನು ಇದರ ಹೆಡ್ಡು ಪ್ರೈಮ್ ಮಿನಿಸ್ಟರ್ ಅವರೇ ಇದ್ದಾರೆ. ಇದರ ಅಂಡರಲ್ಲಿ ಸ್ಟೇಟ್ ಡಿಸಾಸ್ಟರ್ ಮ್ಯಾನೇಜ್ಮೆಂಟ್ ಅಥಾರಿಟಿ ಮತ್ತು ಡಿಸ್ಟ್ರಿಕ್ಟ್ ಡಿಸಾಸ್ಟರ್ ಮ್ಯಾನೇಜ್ಮೆಂಟ್ ಅಥಾರಿಟಿ, ಈ ಎಲ್ಲ ಒಂದು ಅಥಾರಿಟಿಗಳು ಡಿಸ್ಟ್ರಿಕ್ಟ್ ಡಿಸಾಸ್ಟರ್ ಮ್ಯಾನೇಜ್ಮೆಂಟ್ ಆ್ಯಕ್ಟ್ 2005 ಅಂಡರಲ್ಲಿ ಕೆಲಸ ಮಾಡ್ತವೆ. ಇವುಗಳನ್ನೆಲ್ಲ ನೋಡ್ಕೊಂಡು ಹೋಗೋಕ್ಕೆ ನ್ಯಾಷನಲ್ ಲೆವೆಲ್ನಲ್ಲಿ ಇವುಗಳ ಸೇವೆ ಮಾಡೋದಕ್ಕೆ ನ್ಯಾಷನಲ್ ಡಿಸಾಸ್ಟರ್ ರೆಸ್ಪಾನ್ಸ್ ಫೋರ್ಸ್ ಇದೆ. ಇವು ಯಾವುದೇ ಥರದ ಡಿಸಾಸ್ಟರ್ಸ್ ಆದಾಗ ಅಲ್ಲಿ ಹೋಗಿ ಜನರನ್ನು ಕಾಪಾಡುವಂಥದ್ದು, ಅದಕ್ಕೆ ಒಂದು ರೆಸ್ಪಾನ್ಸ್ ಮಾಡುವಂಥ ಕೆಲಸ NDRF ಟೀಮ್ ಮಾಡುತ್ತೆ. ಈ ಡಿಸಾಸ್ಟರ್ ಮ್ಯಾನೇಜ್ಮೆಂಟ್ ಮಾಡೋದಕ್ಕೆ ಕೆಲವೊಂದು ಮಿಟಿಗೇಷನ್ಸ್ ಪ್ರೋಗ್ರಾಮ್ಗಳನ್ನು ಕೂಡ ನಮ್ಮ ಭಾರತ ಸರ್ಕಾರ ಡಿಸಾಸ್ಟರ್ ಮ್ಯಾನೇಜ್ಮೆಂಟ್ ಹಾಕ್ಕೊಂಡಿದೆ. ಉದಾಹರಣೆಗೆ MRDS ಅಂತೇಳಿ, ಮೊಬೈಲ್ ರೇಡಿಯೇಷನ್ ಡಿಟೆಕ್ಷನ್ ಸಿಸ್ಟಮ್. ಏನಾದರೂ ರೇಡಿಯೋಲಾಜಿಕಲ್ ಡಿಸಾಸ್ಟರ್ಸ್ಗಳಾದಾಗ ಈ ಒಂದು MRDS ಹೆಲ್ಪ್ ಆಗುತ್ತೆ. ಉದಾಹರಣೆಗೆ ಮೆಟ್ರೋಗಳಲ್ಲಿ ಆಗ್ಬೋದು, ಕ್ಯಾಪಿಟಲ್ ಸಿಟೀಸ್ಗಳಲ್ಲಿ ಆಗ್ಬೋದು, ಮತ್ತು ಬಿಗ್ ಸಿಟೀಸ್ಗಳಲ್ಲಿ ಈ ಒಂದು ರೇಡಿಯೋಲಾಜಿಕಲ್ ಹಜಾರ್ಡಸ್ ಆದಾಗ ಈ MRDS ಸಿಸ್ಟಮು ಹೆಲ್ಪ್ ಮಾಡುತ್ತೆ. ನಂತರ LRMS ಅಂತಿದೆ, ಲ್ಯಾಂಡ್ ಸ್ಲೈಡ್ ರಿಸ್ಕ್ ಮಿಟಿಗೇಷನ್ ಸ್ಕೀಮ್ ಅಂತೇಳಿ. ಈ ಒಂದು LRMSನಿಂದ ಲ್ಯಾಂಡ್ ಸ್ಲೈಡ್ ಆಗೋದನ್ನು ಕಡಿಮೆ ಮಾಡ್ಬೋದು. ಮತ್ತು FRMS ಫ್ಲಡ್ ರಿಸ್ಕ್ ಮಿಟಿಗೇಷನ್ ಸ್ಕೀಮ್ ಅಂತ ಹೇಳಿದೆ. ಫ್ಲಡ್ಸ್ಗಳು ಬರೋಕ್ಕಿಂತ ಮುಂಚೆ ಬಂದಮೇಲೆ ಇದನ್ನು ಒಂದು ಈ ಒಂದು ಸಿಸ್ಟಮಿಂದ ಒಂದು ಸ್ಕೀಮ್ನಿಂದ ಒಂದು ಫ್ಲಡ್ಡನ್ನು ಮಿಟಿಗೇಷನ್ ಮಾಡ್ಬೋದು. ಮತ್ತು ನೆಕ್ಸ್ಟ್ ಬರುವಂಥದ್ದು NERMP, ನ್ಯಾಷನಲ್ ಅರ್ಥ್ಕ್ವೇಕ್ ರಿಸ್ಕ್ ಮಿಟಿಗೇಷನ್ ಪ್ರೊಜೆಕ್ಟ್ ಅಂತೇಳಿ. ಅರ್ಥ್ಕ್ವೇಕ್ ಸಮಯದಲ್ಲಿ ಈ ಒಂದು ಸಿಸ್ಟಮ್ ಹೆಲ್ಪ್ ಆಗುತ್ತೆ. ಆಮೇಲೆ ಅನೇಕ ನ್ಯಾಷನಲ್ ಸ್ಕೂಲ್ ಸೇಫ್ಟಿ ಪ್ರೊಜೆಕ್ಟ್ಗಳನ್ನು ಕೂಡ ಈ ಒಂದು ಡಿಸಾಸ್ಟರ್ ಮ್ಯಾನೇಜ್ಮೆಂಟ್ ಮಾಡೋ ಸಲುವಾಗಿ ಈ ಒಂದು ಡಿಸಾಸ್ಟರ್ಸ್ಗಳನ್ನು ಕಡಿಮೆ ಪ್ರಿವೆನ್ಷನ್ನು ಮತ್ತು ಅದನ್ನು ಮಿಟಿಗೇಷನ್ನು ಮತ್ತು ಅದು ಬಂದಮೇಲೆ ಪ್ರಿಪೇರ್ಡ್ ಆಗಿರೋದಕ್ಕೆ ಮತ್ತು ಅದನ್ನು ರೆಸ್ಪಾನ್ಸ್ ಮಾಡೋದಕ್ಕೆ ಈ ಒಂದು ಅನೇಕ ಸಿಸ್ಟಮ್ಸ್ಗಳನ್ನು ಹಾಕ್ಕೊಂಡಿದೆ. ಮತ್ತು NDMA ಅನೇಕ ಒಂದು ಪಾಲಿಸೀಸ್ಗಳನ್ನು, ಪ್ಲ್ಯಾನ್ಸ್ಗಳನ್ನು, ಗೈಡ್ಲೈನ್ಸ್ಗಳನ್ನು ತಂದಿದೆ. ಇವುಗಳನ್ನೆಲ್ಲ ಬಳಸ್ಕೊಂಡು ಇವತ್ತು ಪ್ರೆಸೆಂಟು ಡಿಸಾಸ್ಟರ್ಗಳನ್ನು ಮ್ಯಾನೇಜ್ಮೆಂಟ್ ಮಾಡ್ತಾ ಇದ್ದಾರೆ. ಇನ್ನೂ ಹೆಚ್ಚಿನ ಒಂದು ಟೆಕ್ನಾಲಜಿ ಬಂದುಬಿಟ್ಟು ಅನೇಕ ಡಿಸಾಸ್ಟರ್ಗಳನ್ನು ಮ್ಯಾನೇಜ್ಮೆಂಟ್ ಮಾಡೋ ಆಗಲಿ ಅಂತ ಹೇಳ್ತಾ ಮತ್ತೆ ನೆಕ್ಸ್ಟ್ ಕ್ಲಾಸಲ್ಲಿ ಇನ್ನೊಂದು ವಿಷಯದ ಬಗ್ಗೆ ತಿಳ್ಕೊಳ್ಳೋಣ. ಶರಣು ಶರಣಾರ್ಥಿ.